इवतीन एसके एसएसएफ ईश्वरमंगला क्लस्टर कमिटी नूतन आंबुलेन्स लोकार्पणे अदरली नम धर्मगुरु हिरियर अदे रीति नम नायक हेमनाथ शेट्रे पंचायत अध्यक्ष वेदिकेयल्लि हिरियर किरियर अदे रीति वेदिके मुंदे कूड़ा हिरियर किरियर मत्ते एल्ला सदस्य ಬಹಳಷ್ಟು ವಿಷಯಗಳನ್ನು ಧರ್ಮಗುರುಗಳು ಹೇಳಿದ್ರು ಅದೇ ರೀತಿ ನಮ್ಮ ಹಿರಿಯರು ಕೂಡ ಹೇಳಿದ್ರು ಹೆಚ್ಚು ಮಾತಾಡಲಿಕ್ಕೆ ಕೂಡ ಅವಶ್ಯಕತೆ ಇಲ್ಲ ಯಾಕೆ ಹೇಳಿದ್ರೆ ಎಲ್ಲ ವಿಷಯಗಳನ್ನು ಧರ್ಮಗುರುಗಳು ಆದಷ್ಟು ವಿಷಯಗಳನ್ನು ಹೇಳಿದ್ದಾರೆ ನಮಾಜಿಗೆ ಕೂಡ ಒತ್ತಾಯಿತು ಒಂದು 2 ನಿಮಿಷ ವಿಷಯಗಳನ್ನು ಹೇಳ್ತೀನಿ ಒಂದು ಸಂಘಟನೆ ಬೆಳಿಬೇಕಾದ್ರೆ ಹಿರಿಯರ ಆಶೀರ್ವಾದ ಇರಬೇಕು ಮತ್ತು ಬಹಳಷ್ಟು ಕಿರಿಯರು ಬೇಕು ಬಹಳಷ್ಟು ನಾನು ಒಂದು 3-4 ವರ್ಷದಿಂದ ನೋಡ್ತಾ ಇದ್ದೀನಿ ಎಸ್ಕೆ ಎಸ್ಎಸ್ಎಫ್ ಅವರು ಈಶ್ವರಮಂಗಲ ಪ್ರದೇಶ ನಾನು ನನ್ನ ಪಂಚಾಯತ್ ವತಿಯದು ಮಾತ್ರ ಮಾತಾಡ್ತೀನಿ ಪಂಚಾಯತ್ ಅಲ್ಲಿ ಈಶ್ವರಮಂಗಲ ನೆಟ್ಟಣಿಗೆ ಮುಡ್ನೂರು ಪಂಚಾಯತ್ ಅಲ್ಲಿ ಎಸ್ಕೆ ಎಸ್ಎಸ್ಎಫ್ ವಿಕಾಯ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದು ಕೂಡ ನಮಗೆ ಮೆಚ್ಚಿಗೆ ಇವತ್ತು ಪಂಚಾಯತಿಗೆ ಕೂಡ ಬಹಳಷ್ಟು ಮೆಚ್ಚಿಗೆ ಆಗುವಂತ ವಿಷಯ ಯಾಕೆ ಹೇಳಿದ್ರೆ ಈ ಒಂದು 15 ದಿವಸ ಮುಂಚೆ ವಿಕಾಯ ತಂಡ ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ರು ಬಹಳಷ್ಟು ಸ್ವಚ್ಛತೆ ಆಗಿದೆ ನಮ್ಮ ಈಶ್ವರಮಂಗಲ ಪೇಟೆಯಲ್ಲಿ ಇದ್ದ ಎಲ್ಲ ಪಂಚಾಯತ್ ಆಸ್ಪತ್ರೆ ಪಂಚಾಯತಿಯಿಂದ ಈಶ್ವರಮಂಗಲ ಪೇಟೆ ದೇವಸ್ಥಾನ ತನಕ ಎಲ್ಲ ರೀತಿಯ ಸ್ವಚ್ಛತೆಯನ್ನು ಮಾಡಿದ್ದಾರೆ ಅದು ಕೂಡ ಫಾಗಿಂಗ್ ಇರಲಿ ಬಹಳಷ್ಟು ಪರಿಪೂರ್ಣವಾಗಿ ಸ್ವಚ್ಛತೆ ಮಾಡಿದ್ದಾರೆ ಅದನ್ನು ಕೂಡ ಒಂದು ಪಿಕಪ್ ಮಾಡಿ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅಲ್ಲಿ ಹೋಗಿ ಆ ಕಸವನ್ನು ವಿಲೇವಾರಿ ಮಾಡಿದ್ದಾರೆ ಎಲ್ಲ ಬಾರಿ ಪರಿಪೂರ್ಣವಾಗಿ ಮಾಡಿದ್ದಾರೆ ಇಂತ ಒಂದು ಸಂಘಟನೆ ನಿರಂತರವಾಗಿ ಒಂದು 2 ವರ್ಷ ಅಂತ ಅಲ್ಲ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯುವಕರು ಕೂಡ ಸ್ಫೂರ್ತಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಬಹಳಷ್ಟು ಈ ಸಂಘಟನೆಯಲ್ಲಿ ಶಕ್ತಿ ಇದೆ ಇನ್ನೂ ಹೆಚ್ಚು ನಮಗೆ ಹೆಮ್ಮೆ ಹೇಳಿದ್ರೆ ನನಗೆ ರಮೇಶ್ ನನಗೆ ಹೆಮ್ಮನಾಶ್ ಶೆಟ್ಟರಿಗೆಲ್ಲ ಯಾಕೆ ಹೇಳಿದ್ರೆ ಅದು ಈಶ್ವರಮಂಗಲ ಕ್ಲಸ್ಟರ್ ಹೇಳುವಾಗ ನಮಗೆ ಕೂಡ ಸಂತೋಷ ಆಗುತ್ತೆ ನಮ್ಮ ಅದು ಕೂಡ ನೆಟ್ಟಣಿಗೆ ಮುಡ್ನೂರು ಹೇಳಿದ ಕೂಡಲೇ ಬಹಳಷ್ಟು ಕೇರಳ ಪ್ರದೇಶ ಇರಲಿ ದೇಲಂಪಾಡಿ ಪಂಚಾಯತ್ ಇರಲಿ ಬಡಗಣ್ಣೂರು ಪಂಚಾಯತ್ ಇರಲಿ ನಿಡ್ಪಲ್ಲಿ ಎಲ್ಲ ಬಹಳಷ್ಟು ಹತ್ತಿರವಾಗಿ ಒಂದು ಪೇಟೆ ಬೆಳೆದಿದೆ ಹೇಳಿದರೆ ಅದು ಈಶ್ವರಮಂಗಲ ಅದರ ಕೇಂದ್ರವಾಗಿ ಇವತ್ತು ಈಶ್ವರಮಂಗಲ ಕ್ಲಸ್ಟರ್ ಅವರು ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ಅದು ಕೂಡ ಇವತ್ತು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇಂಥ ವಿವಿಧ ರೀತಿಯ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ ಉತ್ತೇಜನ ಇನ್ನೂ ಹೆಚ್ಚು ಕೊಡಲಿ ಜನರಿಗೆ ಸೇವೆ ಆಗಲಿ ಎಸ್ಕೆ ಎಸ್ ಎಸ್ ಎಫ್ ವಿಕಾಯ ತಂಡದಿಂದ ಅದೇ ರೀತಿ ನಮ್ಮ ಹೇಮನಾಶ್ ಶೆಟ್ಟರ್ ಹೇಳಿದಾಗ ವಿಕಾಯ ತಂಡ ಹೇಳಿದ ಕೂಡಲೇ ಎಲ್ಲ ಕಡೆಯಲ್ಲಿ ಇವತ್ತು ಒಂದು ನೆರೆ ಬರಲಿ ಒಂದು ಗುಡ್ಡ ಜರಿದು ಏನಾದ್ರಲ್ಲಿ ಮನೆಗೆ ಅಪಾಯ ಬಂದಿರಲಿ ನಾನು ಬಹಳಷ್ಟು ನೋಡಿದ್ದೀನಿ ಪಾಣೆಮಂಗ್ಳೂರಲ್ಲಿ ಕೂಡ ಯಾರಾದರೆ ನದಿಗೆ ಹರಿದ ಕೂಡಲೇ ವಿಕಾಯ ತಂಡ ಅಲ್ಲಿ ಬಹಳಷ್ಟು ಈಜುಗಾರರು ಇರ್ತಾರೆ ಅವರು ಬಂದು ಅಲ್ಲಿ ಸೇವೆ ಸಲ್ಲಿಸ್ತಾರೆ ಒಳ್ಳೆಯ ಕೆಲಸ ಇನ್ನೂ ಹೆಚ್ಚು ಮಾತಾಡೋದಿಲ್ಲ ಈ ಮಾತಿಗೆ ವಿರಾಮ ಕೊಡುತ್ತಾ ನಮಸ್ಕಾರ